संबंधातून एका युवतीने आपल्या सासरच्या विरोधात गुन्हा दाखल केल्याची धक्कादायक घटना बेळगावात उघडकीस आली आहे. सासरच्या मंडळींनी मला नजरकैदेमध्ये ठेवले आहे असे तरुणीने खोटे सांगत दुसऱ्या पतीच्या वडिलांवर गुन्हा दाखल केला आहे. तसेच पतीविरुद्ध बलात्कार केले असल्याची तक्रार सुद्धा केली आहे. ड्रायव्हर म्हणून काम करणारा सुधाकर याच्यावर तिने गुन्हा दाखल केला असून सुधाकर हा जेव्हा कामावर गाडी घेऊन जायचा तेव्हा प्रियंका गौडा ही अलारवाड येथील एका तरुणाच्या संपर्कात आली. तिने तिच्या मोबाईलवर मेसेज पाठवून आणि फोनवर आठवडाभर बोलून त्याची ओळख करून दिली. तू मला आवडतोस, माझ्याकडे खूप पैसे आहेत, अपार संपत्ती आहे असे सांगून त्याला आपल्या जाळ्यात ओढले. काही दिवसांपूर्वीच इंस्टाग्रामवर तरुणाची ओळख झाल्यानंतर त्यांच्या ओळखीचं रूपांतर प्रेमामध्ये झाले. त्यानंतर तिने आपल्या दुसऱ्या पतीला सोडून त्याच्याशी लग्न केले. त्यामुळे दुसरा पती सुधाकर यांनी आपल्याला न्याय मिळावा आणि प्रियंकाला शिक्षा व्हावी या मागणीसाठी पोलीस ठाणा गाठले आणि तिच्या विरुद्ध गुन्हा दाखल केला. मात्र प्रियंकाने त्याच्या कुटुंबियांविरुद्ध नजरकैदमध्ये ठेवल्याचा गुन्हा दाखल केला आहे आणि बलात्काराचा सुद्धा गुन्हा दाखल केला असल्याने आपल्याला न्याय मिळावा या मागणीसाठी प्रियंका गौडाचा दुसरा पती सुधाकर याने मागणी केली आहे. कुंदलूर केले वॉटरमॅन केलं मार्तीने ನಾನು ಅಂಗ್ರಾಯಕನಹಳ್ಳಿಗೆ ಕಾರ್ ಬಾಡಿಗೆ ಅಂತ ಹೋದೆ. ಅಲ್ಲಿ ಪರಿಚಯ ಆಗಿದ್ದು ಪ್ರಿಯಾಂಕಾ. ಒಂದು ವಾರ ಫೋನಲ್ಲಿ ಮಾತಾಡಿದ್ವಿ. ಫೋನಲ್ಲಿ ಮಾತಾಡ್ಬಿಟ್ಟು ನೀನಂದರೆ ನನಗೆ ಇಷ್ಟ, ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ಬೇಡ ಇವೆಲ್ಲ ಸರಿ ಇರಲ್ಲ ಅಂತ ಹೇಳಿದೆ. ಆದ್ರೂ ನಾನು ಬರ್ತೀನಿ, ನಾನು ಇಲ್ಲಾಂದರೆ ಸತ್ತೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬಾ ಅಂತ ಕರ್ಕೊಬಂದು ನಾನು ಒಂದು 8 ತಿಂಗಳಿಂದ ನನ್ನ ಜೊತೆ ಇದ್ದೆ. 8 ತಿಂಗಳು ಜೊತೆಯಲ್ಲಿದ್ದು ಬೆಳಗಾವಿಗೆ ಮದುವೆ ಇದೆ ಅಂತ ಹೇಳ್ಬಿಟ್ಟು ಬೆಳಗಾವಿಗೆ ಹೋದರು. ಅಲ್ಲೇನೋ ಪ್ರಾಬ್ಲಮ್ ಆಗಿದೆ, ಬಂದು ಕರ್ಕೊಂಡೋಗು ಅಂತಂದರು. ಅಲ್ಲಿಗೋದೆ, ಅಲ್ಲಿಗೋಗಿ ಖಾನಾಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಯಿತು. ಅಲ್ಲಿ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅವ್ರ ಮುಂದೆ ಹೇಳಿದ್ರು. ಮತ್ತು ಸರಿ ಆಯಿತು, ನೀನು ಇಲ್ಲೇ ಇದ್ಕೋ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. ನಾನು ಬಂದಾದಮೇಲೆ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ಗೆ ಅವಳಗೆ ಬಂದಳು. ಬಂದು ನಾನು ಈ ಥರ ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಬಾ ಅಂತ ಕರೆದ್ರು. ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಾ ಸುಧಾಕರನ್ ಅವರು ನಮ್ಮ ಗಂಡ, ನಾನು ಇವ್ರ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಬಂದು 1.5 ತಿಂಗಳು ನನ್ನ ಜೊತೆನೇ ಇದ್ದರು. 1.5 ತಿಂಗಳು ನನ್ನ ಜೊತೆನೇ ಇದ್ದು ಮತ್ತೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಕೆಲಸ ಹುಡ್ಕೋಕ್ಕೆ, ಅಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಹೋಗಿದ್ದಾದಮೇಲೆ 1-3 ದಿನ ಫೋನ್ ರೀಚ್ ಆಯಿತು. ಆದ ನಂತರ ಫೋನ್ ರೀಚ್ ಆದಮೇಲೆ ಮತ್ತೆ ಫೋನ್ ಸ್ವಿಚ್ ಆಫ್ ಬಂತು. ಮತ್ತೆ ಎಲ್ಲೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೇಸ್ ಔಟ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಅದು 3ನೇ ದಿವಸನೂ ಮತ್ತೆ ನ್ಯೂಸಿಗೆ ಬಂತು, ಈ ಥರ ಮದುವೆ ಆಗಿದ್ದೀವಿ ಖಾನಾಪುರದಲ್ಲಿ ಅಂತ. ಆಮೇಲೆ ನನಗೆ ಈ ಥರ ವಿಷಯ ಗೊತ್ತಾದಮೇಲೆ ಇಲ್ಲಿಗೆ ಇದ್ರ ಹತ್ರ ಬಂದೆ. ಮದುವೆ ಆದಮೇಲೆ ನೀವೇನು ಫೋನ್ ಮಾಡಿ ಮಾತಾಡಿದ್ರ? ಮತ್ತೆ ಇಲ್ಲ ಸರ್, ಫೋನ್ ಮಾಡಲಿಲ್ಲ. ಓಕೆ, ಈಗ ನೀವು ಸ್ವಂತ ಮಾವ ಅಂತ ಹೇಳಿದ್ರೆ? ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಸ್ವಂತ ಮಾವನೂ ಅಲ್ಲ ಸರ್, ಅವ್ರು ನನಗೆ ಯಾವ ರಿಲೇಷನ್ ಅಲ್ಲ ಸರ್. ಅವರು 9 ತಿಂಗಳು ಹೆಂಗಿದ್ರಿ? ಮದುವೆ ಆಗಿತ್ತು, ನಿಮಗೂ ಮದುವೆ ಆಗಿತ್ತು ಅಲ್ವಾ? ಹೌದು ಸರ್. ಅವ್ರಿಗೆಗೂ ಮದುವೆ ಆಗಿತ್ತು. ಅವ್ರಿಗೆ ಕಡೆಯವ್ರು ಯಾರು ಬಂದಿದ್ರ ಮಾತಾಡಿದ್ರ ಸರ್? ಅವರು ನನ್ನ ಜೊತೆ ಬಂದಮೇಲೆ ಒಂದು 15 ದಿವಸ ಆದಮೇಲೆ ಅವರು ಬಂದಿದ್ರು. ಬಂದು ಕರ್ಕೊಂಡು ಹೊಟ್ಟೋದ್ರು. ಮತ್ತೆ ಅವರು ನಾನೇ ಕಳ್ಸಿಕೊಟ್ಟೆ, ಕರ್ಕೊಂಡು ಹೋದ್ರು. ಮತ್ತೆ ಒಂದು ವಾರ ಇಟ್ಕೊಂಡು ಮತ್ತೆ ರಿಟರ್ನ್ ಬಂದ್ಬಿಟ್ರು ಅವರು. ಇಲ್ಲ, ನಾನು ಅಲ್ಲಿರಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಬಂದುಬಿಟ್ರು. ಬಂದಿದ್ದಾದಮೇಲೆ ಇದ್ದರು ನಮ್ಮ ಜೊತೆನೆ. ಮತ್ತೆ ಈ ಥರ ಬೆಳಗಾವಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಈ ಸಮಸ್ಯೆ ಆಗಿ ಈ ಥರ ಎಲ್ಲ ಆಯಿತು ಸರ್. ನಂದು ಫೋನ್ಗಳು ಮತ್ತು ನನ್ನ ತಾಳಿ ಕಟ್ಟಿರೋ ತಾಳಿ ಕಾಲುಂಗ್ರ ಒಡವೆಗಳು 2 ಫೋನ್ಗಳು ಎಲ್ಲ ತಗೊಂಡು ಕೊಟ್ಟೋಗಿತ್ತು. ತುಂಬ ಬೇಜಾರಾಗುತ್ತೆ ಸರ್. ಮತ್ತೆ ಈಗ ಅಲ್ಲಿ ಹೋಗಿ ಹೇಳ್ಕೊಂಡೆ ನಮ್ಮ ಮಾವ ನೀವು ಮತ್ತೆ ನಮ್ಮ ಮಾವ ಅಲ್ಲ ಸರ್, ಮಾವ ಅಲ್ಲ ಸರ್, ಯಾವುದೇ ಥರ ಸಂಬಂಧ ಇಲ್ಲ ಸರ್ ಅವ್ರಿಗೂ ನಮಗೂ. 12 ಕೋಟಿ ರೂಪಾಯಿ ಇದೆ ನಮಗೆ, ನಮ್ಮ ಮಾವ ನಮ್ಮನ್ನು ಬಂಧಿಸಿದ್ದಾನೆ, ಕೂಡಾಕಿದ್ದಾನೆ ಅಂತೆಲ್ಲ ಹೇಳಿದಾನೆ. ಏನೂ ಇಲ್ಲ ಸರ್, ಆ ಥರದ್ದೇನು ಇಲ್ಲ ಸರ್. ಸುಖವಾಗಿ ನೋಡ್ಕೊತ ಇದ್ದೆ, ಬೇರೆ ಕಡೆ ಕೆಲಸಕ್ಕೂ ಕಳಿಸ್ತಿರ್ಲಿಲ್ಲ, ನಾನು ಇಲ್ಲೂ ಖುಷಿಯಾಗಿ ನೋಡ್ಕೊತ ಇದ್ದೆ. ಏನು ಕೇಸ್ ಆಗಿತ್ತು ಅಲ್ಲಿ ಖಾನಾಪುರ ಗೇಟ್ ಸ್ಟೇಷನಲ್ಲಿ ಏನು ಕೇಸ್ ಆಗಿತ್ತು? ಮತ್ತೆ ಇದು ಹುಡುಗನಲ್ಲಿ ಏನು ಕೇಸ್ ಆಗಿತ್ತು? ಖಾನಾಪುರದಲ್ಲಿ ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಸೋದ್ರ ಮಾವ ಬಂದು ನನ್ನನ್ನು ಕರ್ಕೊಂಡೋಗೋದಕ್ಕೆ ಬಂದಿದ್ದಾನೆ. ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೆಳಗಾಮ ಇದರಲ್ಲಿ ಖಾನಾಪುರದಲ್ಲಿ ಆಗಿದ್ದು. ಮತ್ತೆ ಇಲ್ಲಿ ಕೊಡಗಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಖಾನಾಪುರದವ್ರು ನನ್ನನ್ನು ಲಾಕ್ ಮಾಡಿದ್ರು, ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು, ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರು.
ಅದರಿಂದ ನಾನು ತಪ್ಪಿಸ್ಕೋ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕೊಡಗಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ. ಏನಿಲ್ಲ ಸರ್, ಆರಾಮಾಗೇ ಇದ್ರು. ಏನಿಲ್ಲ ಸರ್, ಅವ್ರದ್ದು ಬರಿಗೈಲೇ ಬಂದಿದ್ದು. ಬಟ್ ಆದ್ರೆ ಶಿವಮೊಗ್ಗದಲ್ಲಿ ನಮ್ ಆಸ್ತಿ ಇದೆ, ಬೆಂಗಳೂರಲ್ಲಿ ಆಸ್ತಿ ಇದೆ ಅಂತ ಹೇಳಿದ್ರು, ಆದ್ರೂ ನಾನು ನೋಡಿಲ್ಲ. ಒಂದು ಏನ ಡಾಕ್ಯುಮೆಂಟ್ಸ್ ಇತ್ತ ಇಷ್ಟು? ಏನು ಇಲ್ಲ ಸರ್, ಆಧಾರ್ ಕಾರ್ಡ್ ಒಂದ್ ಬಿಟ್ರೆ ಡಾಕ್ಯುಮೆಂಟ್ಸ್ ಏನು ಇಲ್ಲ. ಈ ಅಂಗ್ರೇಜ್ ಮೇಲೆ ಆಗಿದ್ಲಿಲ್ಲ ಮೊದಲೇ ಮದುವೆ? ಅದೇನು ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಸರ್. ಅದು ಅರೇಂಜ್ ಮ್ಯಾರೇಜ್. ಬಟ್ ಅವ್ರ ಪಕ್ಕ ಒಕ್ಕಲಿಗ್ರೇನಾ ಇಲ್ಲ ಬೇರೆ ಏನು ಗೊತ್ತಿಲ್ಲ ಸರ್. ಅದು ಅವ್ರು ನಮ್ಗೆ ಅಲ್ಲಿ ಅಂಗ್ರೇಜ್ನಳ್ಳಿರೋದು ಒಕ್ಕಲಿಗ್ರೆ, ನಾವು ಒಕ್ಕಲಿಗ್ರೆ. ಯಾಬಾಬತ್ ಪೊಲೀಸ್ ಅಧಿಕ ತಪಾಸ್ ಕರತ್ ಅಸೂನ್ ಖರೆ ಕಾಯ ಆಣಿ ಖೋಟೆ ಕಾಯ ಹೇ ಏನಾರ ಕಾಳ ಸಂಗೇಲ್. ರಾಜಶೇಖರ್ ಹಿರೇಮಠ, KMM ಮರಾಠಿ, ಬೆಳಗಾವಿ.